ಸಿ ಪಿ ಸಿ ಎರಡು ಸಾವಿರದ ಎರಡು ಪ್ರಶ್ನೆ ಪತ್ರಿಕೆಯನ್ನು ನಾವು ಸ್ಟಡಿ ಮಾಡ್ತಾಯಿದ್ವಿ ಸಿ ಪಿ ಸಿ ಎರಡು ಸಾವಿರದ ಎರಡು ಹಾಗೂ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ವಲ್ಪ ಪ್ರಮುಖ ಪ್ರಶ್ನೆಗಳಿದ್ದಾವೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ ಅಪ್ ಟು ಹಂಡ್ರೆಡ್ ಪ್ರಶ್ನೆ ಇವತ್ತು ಕಂಪ್ಲೀಟ್ ಮಾಡೋಣ ಹಾಗೂ ಇದರಲ್ಲಿ ಒಂದು ಐದರಿಂದ ಆರು ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳು ಬರ್ತವೆ ಈ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳಿಗೆ ಕೇವಲ ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತೇನೆ ಇದರ ಸೊಲ್ಯೂಷನ್ ಬೇಕಾಗಿರೋರು ನೀವು ಸ್ಕ್ರೀನ್ಶಾಟ್ ತೆಗೆದು ನೀವು ಯಾವುದು ಗೊತ್ತಿಲ್ವ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ನೀವು ಸ್ಪರ್ಧಾಕ್ರಾಂತಿ ಎನ್ನುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಅದರೊಳಗಡೆ ಹಾಕಿದರೆ ಇದಕ್ಕೆ ನಿಮಗೆ ಆನ್ಸರ್ ಸಿಗುತ್ತೆ ಅಥವಾ ವಾಟ್ಸಪ್ ಗ್ರೂಪ್ ಇದೆ ಅದರಲ್ಲಿ ಹಾಕಿದ್ರು ನಿಮಗೆ ಸಿಗುತ್ತೆ ಓನ್ಲಿ ಜಿ ಕೆ ಮಾತ್ರ ನಾವು ಸ್ಟಡಿ ಮಾಡ್ತಾ ಹೋಗೋಣ ಈಗ ನೋಡಿ ಎಪ್ಪತ್ತಾರನೇ ಪ್ರಶ್ನೆ ದೀನ್ ಇ ಇಲಾಯಿ ದೀನ್ ಇ ಇಲಾಯಿ ಇದನ್ನು ಸ್ಥಾಪಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಅಕ್ಬರ್ ದೀನ್ ಇಲಾಯಿ ಎನ್ನುವಂತಹ ಒಂದು ಧರ್ಮ ಇದನ್ನು ಸ್ಥಾಪನೆ ಮಾಡಿದ್ದು ಅಕ್ಬರ್ ನೆಕ್ಸ್ಟು ನಮಗೆ ಗೊತ್ತು ನಮ್ಮ ಪ್ರಜಾಪ್ರಭುತ್ವ ನಮ್ಮ ನಮ್ಮಲ್ಲಿ ಮೂರು ಅಂಗಗಳನ್ನ ಕಾಣ್ತವೆ ನಾವು ಯಾವಪ್ಪ ಅಂದರೆ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಎನ್ನುವಂತಹ ಮೂರು ಅಂಗಗಳನ್ನ ಕಾಣ್ತಿದ್ವಿ ಹಾಗೂ ಇನ್ನೂ ಒಂದು ಅಂಗ ಇದೆ ನಾಲ್ಕನೇ ಅಂಗ ಪ್ರಜಾಪ್ರಭುತ್ವದ ಒಂದು ನಾಲ್ಕನೇ ಸ್ತಂಭ ಅಂತಲೂ ನಾವು ಕರಿತೇವೆ ಅದು ಯಾವುದೋ ಸರಿಯಾದ ಉತ್ತರ ಪತ್ರಿಕೋದ್ಯಮ ನಾವು ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭವೆಂದು ಪತ್ರಿಕೋದ್ಯಮವನ್ನು ಕರೀತೇವೆ ಇದು ಸಿ ಪಿ ಸಿ ಎರಡು ಸಾವಿರದ ಎರಡನೇ ಪ್ರಶ್ನೆ ಪತ್ರಿಕೆ ಹಾಗೂ ಇದಾದ ನಂತರ ನಾನು ಎ ಪಿ ಸಿ ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡರಲ್ಲಿ ಎರಡು ಎರಡು ಎಕ್ಸಾಮ್ ಆಗಿದ್ದಾವೆ ಸಿ ಪಿ ಸಿ ಮತ್ತು ಎ ಪಿ ಸಿ ನೆಕ್ಸ್ಟು ಆ ಪೇಪರ್ ನಾನು ಕಂಪ್ಲೀಟ್ ಮಾಡಿ ಕೊಡ್ತೇನೆ ಹಾಗೂ ಇದರಲ್ಲಿ ಬರ್ತಕ್ಕಂಥ ಮೆಂಟಲ್ ಅಬಿಲಿಟಿಗಳನ್ನ ನಾನು ನೀವು ಸ್ಕ್ರೀನ್ಶಾಟ್ ಹಾಕ್ತಿದರೆ ಆ ಸ್ಪರ್ಧಾಕ್ರಾಂತಿ ಟೆಲಿಗ್ರಾಮ್ ಚಾನಲಲ್ಲಿ ಮಾಡ್ತೀವಿ ಅಥವಾ ನೀವು ಅಪ್ಲಿಕೇಶನ್ನಲ್ಲೂ ಸಮೇತ ಅಲ್ಲೊಂದು ಆಪ್ಷನ್ಸ್ ಇದೆ ಅದರ ಮುಖಾಂತರ ನೀವು ಸೊಲ್ಯೂಷನ್ ತಗೋಬೋದು ನೆಕ್ಸ್ಟು ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಹೊಂದಿದೆ ಲೋಕಸಭಾ ಕ್ಷೇತ್ರವನ್ನು ನಾವು ಯಾವುದರ ಆಧಾರದ ಮೇಲೆ ಮಾಡ್ತೇವೆ ಅಂತ ನಮಗೆ ಸ್ವಲ್ಪ ಕ್ಲಾರಿಟಿ ಇದ್ದರೆ ಉತ್ತರ ಕೊಡೋದೇನು ದೊಡ್ಡ ವಿಚಾರ ಅಲ್ಲ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತ ನಮಗೆ ಕೇಳಿದರೆ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಯಾವುದು ಅಂತ ಹೇಳಿದ್ರೆ ಸಿಕ್ಕಿಂ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ ನಾವು ಲೋಕಸಭಾ ಕ್ಷೇತ್ರವನ್ನು ಯಾವುದೇ ರೀತಿ ಆಧಾರ ಮಾಡ್ತೇವೆ ಅಂದರೆ ಜನಸಂಖ್ಯಾ ಆಧಾರದ ಮೇಲೆ ಮಾಡ್ತೇವೆ ವಿಸ್ತೀರ್ಣದ ಆಧಾರದ ಮೇಲೆ ಮಾಡೋದಿಲ್ಲ ಕೆಲವರು ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಾರೆ ಅದಕ್ಕೋಸ್ಕರ ಕ್ಲಾರಿಟಿ ಜನಸಂಖ್ಯಾ ಆಧಾರದ ಮೇಲೆ ನಾವು ಲೋಕಸಭಾ ಕ್ಷೇತ್ರವನ್ನು ಮಾಡ್ತೇವೆ ಫಾರ್ ಎಕ್ಸಾಂಪಲ್ ನೋಡಿರಿ ನಮ್ಮ ಕರ್ನಾಟಕದಲ್ಲಿ ನಾವು ತಗೊಂಡ್ರೆ ಮೈಸೂರು ಮತ್ತು ಕೊಡಗು ಮೈಸೂರು ಮತ್ತು ಕೊಡಗು ಎರಡೂ ಸೇರಿ ಕೇವಲ ಒಂದು ಲೋಕಸಭಾ ಕ್ಷೇತ್ರವನ್ನು ನಾವು ಮಾಡಿದ್ದೇವೆ ಆದರೆ ವಿಸ್ತೀರ್ಣದಲ್ಲಿ ಎಷ್ಟು ದೊಡ್ಡದಿದೆ ಮೈಸೂರು ಮತ್ತು ಕೊಡಗು ಸೇರಿದರೆ ಅದೇ ಬೆಂಗಳೂರು ಅತ್ಯಂತ ಚಿಕ್ಕ ನಗರ ಅಂದರೆ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ನಗರಕ್ಕಂಥ ಬೆಂಗಳೂರಿನಲ್ಲಿ ನಾವು ಲೋಕಸಭಾ ಕ್ಷೇತ್ರಗಳನ್ನು ನಾಲ್ಕು ಸುಮಾರು ಮೂರು ನಾಲ್ಕು ಕ್ಷೇತ್ರಗಳನ್ನು ನಾವು ಕಾಣಬಹುದು ದಕ್ಷಿಣ ಉತ್ತರ ಅಂತ ಈ ರೀತಿ ಅಂದರೆ ಯಾಕೆ ನಾನು ಇದನ್ನು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂದರೆ ಇಲ್ಲಿ ಜನಸಂಖ್ಯಾ ಆಧಾರದ ಮೇಲೆ ನಾವು ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಳ್ತೇವೆ ಹಾಗಾದರೆ ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಹೊಂದಿದೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಉತ್ತರ ಪ್ರದೇಶ ರಾಜ್ಯ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಹೊಂದಿದೆ ನೆಕ್ಸ್ಟು ರಾಜ್ಯದ ರಾಜ್ಯಪಾಲರನ್ನು ರಾಜ್ಯದ ರಾಜ್ಯಪಾಲರು ಯಾವ ರೀತಿಯಾಗಿ ಆಗ್ತಾರೆ ಅಂತ ನೋಡಿ ಆಪ್ಷನ್ಸ್ನ ನೋಡಿ ನೋಡಿ ಕನ್ಫ್ಯೂಸ್ ಆಗೋ ಹೋಗ್ಬಾರದಕ್ಕೋಸ್ಕರ ನಾಲ್ಕು ಆಪ್ಷನ್ಸ್ ನೋಡಿ ರಾಜ್ಯದ ಜನತೆಯಿಂದ ಆಯ್ಕೆ ಆಗ್ತಾರೆ ಎರಡನೇ ನೋಡಿ ರಾಷ್ಟ್ರಾಧ್ಯಕ್ಷರು ನಾಮಕರಣ ಮಾಡುತ್ತಾರೆ ಮೂರನೇ ನೋಡಿ ರಾಜ್ಯದ ಶಾಸಕಾಂಗ ಚುನಾಯಿಸುತ್ತದೆ ನಾಲ್ಕನೇ ನೋಡಿ ಪ್ರಧಾನಮಂತ್ರಿ ನೇಮಿಸುತ್ತಾರೆ ಪ್ರಧಾನಮಂತ್ರಿ ನೇಮ್ ಇದಕ್ಕೆ ಸರಿಯಾದ ಉತ್ತರ ರಾಜ್ಯದ ರಾಜ್ಯಪಾಲರನ್ನು ರಾಷ್ಟ್ರಾಧ್ಯಕ್ಷರು ನಾಮಕರಣ ಮಾಡ್ತಾರೆ ರಾಷ್ಟ್ರಾಧ್ಯಕ್ಷರ ರಾಷ್ಟ್ರಾಧ್ಯಕ್ಷರು ನಾಮಕರಣ ಮಾಡ್ತಾರೆ ಸಂವಿಧಾನದ ಆರ್ಟಿಕಲ್ನ ನೂರ ಐವತ್ತೈದನ್ನು ನೀವು ಓದಿ ನೋಟ್ ಮಾಡ್ಕೊಳ್ಳಿ ಆರ್ಟಿಕಲ್ ನೂರ ಐವತ್ತೈದನ್ನು ಕ್ಲೀನಾಗಿ ಓದಿ ಇದರ ಬಗ್ಗೆ ಕಂಪ್ಲೀಟ್ ನಿಮಗೆ ಕ್ಲಾರಿಟಿ ಸಿಗುತ್ತೆ ಆರ್ಟಿಕಲ್ ಒನ್ ಡಬಲ್ ಫೈವ್ ಸಂವಿಧಾನ ಆರ್ಟಿಕಲ್ ಒನ್ ಡಬಲ್ ಫೈವ್ ನಿಮಗೆ ರಾಜ್ಯಪಾಲರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ನೆಕ್ಸ್ಟ್ ನಮ್ಮ ಭಾರತದಲ್ಲಿ ಚುನಾವಣೆಗಳು ನಡೆಯುವುದು ಯಾವ ಆಧಾರದ ಮೇಲೆ ಭಾರತದಲ್ಲಿ ಚುನಾವಣೆಗಳು ನಡೆಯುವುದು ಯಾವ ಆಧಾರದ ಮೇಲೆ ನೋಡಿ ದ್ವಿ ಸದಸ್ಯ ಬಹು ಸದಸ್ಯ ಅಥವಾ ಏಕಸದಸ್ಯ ಬಿ ಎಂಟ್ ಸಿ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತು ಇದಕ್ಕೆ ಸರಿಯಾದ ಉತ್ತರ ಬಹು ಸದಸ್ಯ ಚುನಾವಣೆಗಳು ನಮ್ಮ ಭಾರತದಲ್ಲಿ ನಡೆಯಿತು ಎಲ್ಲ ಕಡೆ ಅಮೇರಿಕಾದಲ್ಲಿ ಒಂಥರ ನಡೆಯುತ್ತೆ ಸೊ ನಮ್ಮ ಭಾರತದಲ್ಲಿ ಬಹು ಸದಸ್ಯ ಚುನಾವಣಾ ಕ್ಷೇತ್ರಗಳು ಚುನಾವಣೆ ನಡೆಯುವುದು ಬಹು ಸದಸ್ಯ ಚುನಾವಣಾ ಕ್ಷೇತ್ರಗಳ ಆಧಾರದ ಮೇಲೆ ನೆಕ್ಸ್ಟ್ ನೋಡಿ ಭಾರತದ ಪ್ರಧಾನಮಂತ್ರಿಯಾಗಲು ಒಬ್ಬ ವ್ಯಕ್ತಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು ನೋಡಿ ಮೂವತ್ತು ಮೂವತ್ತೈದು ಇಪ್ಪತ್ತೊಂದು ಇಪ್ಪತ್ತು ಹಿಂಗೆ ಆಪ್ಷನ್ಸ್ ಕೊಟ್ಟಿದ್ದೇನೆ ನಮಗೆ ಭಾರತದ ಪ್ರಧಾನಮಂತ್ರಿ ಆಗಲು ಆತನಿಗೆ ಇರತಕ್ಕಂಥ ಅರ್ಹತೆಗಳು ಏನು ಅಂತ ನಮಗೆ ಗೊತ್ತಾಗ್ಬಿಟ್ರೆ ಒಂದು ಪಾಯಿಂಟ್ ನಿಮಗೆ ಗೊತ್ತಿದ್ಬಿಟ್ರೆ ಇದು ಇದು ಸಮೇತ ಅರ್ಹತೆ ಒಳಗಡೆ ಬರುತ್ತೆ ಆತ ಲೋಕಸಭಾ ಸದಸ್ಯನಾಗಿರಬೇಕು ಅಂತ ಹೇಳ್ತಾರೆ ಹಾಗಾದರೆ ಲೋಕಸಭಾ ಸದಸ್ಯನಾಗಲು ಎಷ್ಟು ವರ್ಷ ಬೇಕು ಲೋಕಸಭಾ ಸದಸ್ಯನಕ್ಕೆ ಇಪ್ಪತ್ತೈದು ವರ್ಷ ಬೇ ಸಾಕು ಹಾಗಾದರೆ ಇವನಿಗೆ ಆ ಗುಣಗಳು ಇರಬೇಕು ಅಂತಂದರೆ ಆ ಭಾರತದ ಪ್ರಧಾನಿ ಪ್ರಧಾನಿಯವರು ಅವರು ಇಪ್ಪತ್ತೈದು ವರ್ಷ ಸಾಕೋ ನೀವು ಅದೇ ಲೋಕಸಭಾ ಸದಸ್ಯ ಅಥವಾ ಪ್ರಧಾನಮಂತ್ರಿ ಯಾರಿಗೂ ಇಪ್ಪತ್ತೈದು ವರ್ಷ ಸಾಕೋ ರಾಜ್ಯಸಭಾ ಸದಸ್ಯನಾಗಬೇಕು ಅಂದರೆ ರಾಜ್ಯಸಭಾ ಸದಸ್ಯರು ಅವರಿಗೆ ಮೂವತ್ತು ವರ್ಷ ಬೇಕಾಗುತ್ತದೆ ರಾಜ್ಯಸಭಾ ಸದಸ್ಯರಿಗೆ ಮೂವತ್ತು ವರ್ಷ ಲೋಕಸಭಾ ಸದಸ್ಯರಿಗೆ ಇಪ್ಪತ್ತೈದು ವರ್ಷ ಅದೇ ನೀವು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಅಂತ ನೀವು ತಗೊಂಡ್ರೆ ಅವರಿಗೆ ಮೂವತ್ತೈದು ವರ್ಷ ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿಗೆ ಕನಿಷ್ಠ ಹೇಳ್ತಿರೋದನ್ನು ಕನಿಷ್ಠ ಮೂವ ತರ್ಟಿ ಫೈವ್ ಆ್ಯಂಡ್ ಎಬೌವ್ ಮೂವತ್ತೈದು ವರ್ಷ ಇವರು ಪ್ರಧಾನಮಂತ್ರಿ ಟ್ವೆಂಟಿ ಫೈವ್ ಆ್ಯಂಡ್ ಎಬೌವ್ ರಾಜ್ಯಸಭೆ ಸದಸ್ಯರು ಥರ್ಟಿ ಆ್ಯಂಡ್ ಎಬೌವ್ ಓಕೆ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೈದು ವರ್ಷ ನೆಕ್ಸ್ಟು ಮಧುಮೇಹ ಇದರಿಂದ ಉಂಟಾಗುತ್ತದೆ ಮಧುಮೇಹ ಇದರಿಂದ ಉಂಟಾಗ್ತದೆ ನೋಡಿ ಆಪ್ಷನ್ಸ್ ನೋಡಿ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾನೆ ನಾವು ಆನ್ಸರ್ ಮಾಡ್ಬೇಕಾದ್ರೆ ನಾಲ್ಕು ಪ್ರಶ್ನೆಗಳು ಯಾಕಂದ್ರೆ ನಾವು ಭಾಳಷ್ಟು ಎಕ್ಸಾಮ್ ಅಟೆಂಡ್ ಮಾಡೋದ್ರೆ ನಾನು ಮಾಡೋ ತಪ್ಪಿಕೊಂಡು ನೀವು ಮಾಡಬಾರ್ದು ಅಂತ ಅನ್ನೋ ಕಾರಣಕ್ಕೆ ಕೇಳ್ತಾಯಿದ್ದೀನಿ ನಾವು ಏನಪ್ಪ ಅಂದರೆ ಪ್ರಶ್ನೆ ಕರೆಕ್ಟಾಗಿ ಓದಲ್ಲ ಅಥವಾ ಆಪ್ಷನ್ಸ್ಗಳನ್ನ ಕರೆಕ್ಟಾಗಿ ಓದಲ್ಲ ಅದರಿಂದ ನಾವು ಕನ್ಫ್ಯೂಸ್ ಆಗ್ತೀವಿ ಇರುವಿಕೆ ಇಲ್ಲದಿರುವಿಕೆ ಅಂತ ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ತಪ್ಪಾಗ್ಬಿಡುತ್ತೆ ನೋಡಿ ಮಧುಮೇಹ ಇದರಿಂದ ಉಂಟಾಗುತ್ತದೆ ಒಂದೇದು ನೋಡಿ ರಕ್ ರಕ್ತದ ಸಕ್ಕರೆಯು ಕಡಿಮೆ ಇರುವಿಕೆ ರಕ್ತದಲ್ಲಿ ಸಕ್ಕರೆ ಶುಗರ್ ಕಂಟೆಂಟು ಲೋ ಇದ್ದರೆ ಎರಡನೇ ನೋಡಿ ಹಸಿವಿಲ್ಲದಿರುವಿಕೆ ಹಸಿವು ಇಲ್ಲದಿರುವಿಕೆ ಮೂರನೇ ನೋಡಿ ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವಿಕೆ ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವಿಕೆ ನಾಲ್ಕನೇ ನೋಡಿ ರಕ್ತದಲ್ಲಿ ಹೆಚ್ಚಿನ ಇನ್ಸುಲಿನ್ ಇರುವಿಕೆ ರಕ್ತದಲ್ಲಿ ಹೆಚ್ಚಿನ ಇನ್ಸುಲಿನ್ ಇರುವಿಕೆ ಎಸ್ ಇದಕ್ಕೆ ಸರಿಯಾದ ಉತ್ತರ ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವಿಕೆ ಮಧುಮೇಹ ಉಂಟಾಗುವುದು ಡಯಾಬಿಟಿಸ್ ರಕ್ತದಲ್ಲಿ ಇನ್ಸುಲಿನ್ನ ಪ್ರಮಾಣ ಕಡಿಮೆ ಇದ್ದರೆ ಅದು ಡಯಾಬಿಟಿಸ್ ಉಂಟಾಗುತ್ತದೆ ನೆಕ್ಸ್ಟ್ ನೋಡಿ ಒಂದು ವಿಟಿ ವಿಟಮಿನ್ ಡಿ ಕೊರತೆಯಿಂದ ಬರುವಂತಹ ಒಂದು ರೋಗ ರಿಕೆಟ್ಸ್ ವಿಟಮಿನ್ ಕೊರತೆಯಿಂದ ಬರುವಂತಹ ರೋಗ ಅಂದರೆ ಅಲ್ಲೇ ಗೊತ್ತಾಗಿದ್ದು ನ್ಯೂನ್ಯತಾ ರೋಗ ಒನ್ ಎನ್ನುವಂಥದ್ದು ಯಾವ ರೀತಿಯಾದ ರೋಗ ಅಂತ ಕೇಳಿದೆ ನಾನು ರಿಕೆಟ್ಸ್ ಇದು ನ್ಯೂನ್ಯತ ರೋಗ ಸೋಂಕಿನಿಂದ ಬರುವ ರೋಗಗಳು ನಮಗೆ ಗೊತ್ತು ಫಾರ್ ಎಕ್ಸಾಂಪಲ್ ಐ ಎಚ್ ಐ ವಿ ಅಂತ ಇವೆಲ್ಲ ಬರೋದು ಇದು ಸೋಂಕಿನಿಂದ ಬರುವಂಥ ರೋಗ ಸೊಳ್ಳೆಗಳು ಈ ರೀತಿಯಾಗಿ ಅಟ್ಯಾಕ್ ಮಾಡಿಬಿಟ್ಟು ಬರ್ತದೆ ಅವು ಸಾಂಕ್ರಾಮಿಕ ರೋಗಗಳು ಹೆಣ್ಣು ಅನಫಿಲಿಸ್ ಕಳ್ಳೆ ಸೊಳ್ಳೆಯಿಂದ ಕಡಿದು ಇದು ಸಾಂಕ್ರಾಮಿಕ ರೋಗ ಫಾರ್ ಎಕ್ಸಾಂಪಲ್ ಇದೇ ಶುಗರ್ನಯ ಅನುವಂಶೀಯ ರೋಗ ಅಥವಾ ಕಲರ್ ಬ್ಲೈಂಡ್ನೆಸ್ ಅಂತ ಬರುತ್ತಲ್ಲ ಇವೆಲ್ಲ ಅನುವಂಶೀಯ ರೋಗಗಳು ಕಲರ್ ಬ್ಲೈಂಡ್ನೆಸ್ಸು ಕೆಲವೊಬ್ಬರು ಶುಗರು ಸಮೇತ ಅನುವಂಶೀಯವಾಗಿ ಬರುತ್ತೆ ಇವು ಅನುವಂಶೀಯ ರೋಗ ಸಾಂಕ್ರಾಮಿಕ ರೋಗ ಅಂದರೆ ಈಗ ಹೇಳಿದ್ನಲ್ಲ ಸೊಳ್ಳೆಗಳು ಕಡಿತ ಈ ರೀತಿಯಾಗಿ ಬರತಕ್ಕಂಥ ಸಾಂಕ್ರಾಮಿಕ ರೋಗಗಳು ನ್ಯೂನತೆ ರೋಗ ಅಂದರೆ ಈ ಕೊರತೆಯಿಂದ ವಿಟಮಿನ್ಗಳ ಕೊರತೆಯಿಂದ ವಿಟಮಿನ್ ಎ ಕೊರತೆಯಿಂದ ಹೇಗೆ ಬೆರಿ ಬೆರಿ ಸಾರಿ ಎ ಇಂದ ಇರುಳ್ಳು ಕುರುಡು ಬಿಯಿಂದ ಬೆರಿಬೆರಿ ಸಿಯಿಂದ ರಿಕೆಟ್ಸ್ ಸಿಯಿಂದ ಸ್ಕರ್ವಿ ಡಿ ರಿಕೆಟ್ಸ್ ರಿಕೆಡ್ಸ್ ಇಂದ ಸ್ಕರ್ವಿ ಡಿ ಇಂದ ರಿಕೆಟ್ಸ್ ಇವೆಲ್ಲ ನ್ಯೂನತ ರೋಗಗಳು ನ್ಯೂನತ ರೋಗಗಳು ಸೋಂಕಿತ ರೋಗಗಳು ಸೋಂಕಿನಿಂದ ಬರುವಂತಹ ರೋಗಗಳು ಎಚ್ ಐ ವಿ ಎನ್ನುವಂಥದ್ದು ಒಂದು ವೈರಸ್ ಇಂದ ಬರತಕ್ಕಂಥ ಒಂದು ಏಡ್ಸ್ ಎನ್ನುವಂಥ ರೋಗ ಇದು ಸೋಂಕಿತ ರೋಗ ಸೊ ರಿಕೆಡ್ಸ್ ಎನ್ನುವಂಥದ್ದು ನ್ಯೂನತ ರೋಗ ಅಥವಾ ಇರುಳು ಕುರುಡು ಇರುಳು ಕುರುಡು ಇದು ಒಂದುವಾದ ಅದು ಸಮೇತ ನ್ಯೂನತ ರೋಗ ಏಡ್ಸ್ ಒಂದು ವಿಧದ ಅಂತ ಕೇಳಿದರೆ ಏಡ್ಸ್ ಒಂದು ವಿಧದ ಸೋಂಕಿತ ರೋಗ ಅಂದರೆ ಕ್ವೆಶನ್ಸ್ಗಳನ್ನ ಇದೇ ಥರ ಕೇಳಬೇಕು ಅಂತಿಲ್ಲ ಇದಕ್ಕೆ ರಿಲೇಟೆಡ್ ಆಗಿ ಕೇಳ್ತಾನೆ ಅವಾಗ ನಾವನ್ನು ಆನ್ಸರ್ ಮಾಡಬೇಕಂತ ಕೆಪಾಸಿಟಿ ನಾವು ಬೆಳೆಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಹೋಗೋಣ ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರೋ ನೋಡಿ ನ್ಯೂಟನ್ ಮೇಡಮ್ ಕ್ಯೂರಿ ಗೆಲೆಲಿಯೋ ಡಾರ್ವಿನ್ ಸರಿಯಾದ ಉತ್ತರ ಸರ್ ಐಸಕ್ ನ್ಯೂಟನ್ ಸರ್ ಐಸಕ್ ನ್ಯೂಟನ್ ಇವನು ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದನು ಟೆಲಿಸ್ಕೋಪ್ ಕಂಡುಹಿಡಿದ್ಯಾರೋ ಟೆಲಿಸ್ಕೋಪ್ ಕಂಡುಹಿಡಿದ್ದು ಯಾರೋ ಗೆಲಿಯೋ ರೇಡಿಯಂ ಕಂಡುಹಿಡಿದ್ಯಾರೋ ರೇಡಿಯಂ ಕಂಡುಹಿಡಿದ್ದು ಮೇಡಮ್ ಕ್ಯೂರಿ ರೇಡಿಯಂ ಕಂಡುಹಿಡ್ದು ಮೇಡ್ ಮೇಡಮ್ ಕ್ಯೂರಿ ಹಾಗೆ ಗುರುತ್ವಾಕರ್ಷಣಾ ನಿಯಮವನ್ನು ಕಂಡುಹಿಡಿದವರು ಯಾರು ಸರ್ ಐಸಕ್ ನ್ಯೂಟನ್ ನೆಕ್ಸ್ಟ್ ಅನಾಫಿಲಿಸ್ ಸೊಳ್ಳೆಯಿಂದ ಬರುವಂಥ ರೋಗ ಯಾವುದು ಅನಾಫೀಲಿಸ್ ಸೊಳ್ಳೆಯಿಂದ ಬರುವಂತಹ ರೋಗ ಯಾವುದು ಈಗಾಗಲೇ ನಾವು ಸ್ಟಡಿ ಇಂದಿನ ಪ್ರಶ್ನೆಯಲ್ಲೇ ಸ್ವಲ್ಪ ಡೀಪಾಗಿ ಹೇಳ್ತಾ ಹೋದಾಗ ಬಂದಿತ್ತು ಇದಕ್ಕೆ ಸರಿಯಾದ ಉತ್ತರ ನೋಡಿ ಎಸ್ ಮಲೇರಿಯಾ ಮಲೇರಿಯಾ ರೋಗ ಯಾವುದರಿಂದ ಬರುತ್ತೆ ಅಂತ ಹೇಳಿದೆ ಈ ಅನಾಫೀಲಿಸ್ ಸೊಳ್ಳೆಯಿಂದ ಮಲೇರಿಯಾ ರೋಗ ಬರುತ್ತೆ ಅನಾಫಿಲಿಸ್ ಸೊಳ್ಳೆಯಿಂದ ಮಲೇರಿಯಾ ರೋಗ ಬರುತ್ತೆ ನಾವು ಭಾಳಷ್ಟು ಸೈನ್ಸ್ ಪ್ರಶ್ನೆಗಳನ್ನ ಸೈನ್ಸ್ ಪ್ರಶ್ನೆಗಳು ಸೈನ್ಸ್ ಕ್ಯಾಂಡಿಡೇಟ್ಗಳು ಅಷ್ಟೇ ತಗೊಂತಾರೆ ನಮ್ಮ ಆರ್ಟ್ಸ್ ಕ್ಯಾಂಡಿಡೇಟ್ಗಳು ಅಥವಾ ಕಾಮರ್ಸ್ ಕ್ಯಾಂಡಿಡೇಟ್ಸ್ ಸ್ಟೂಡೆಂಟ್ಸ್ಗಳು ತಗೋಳೋಕ್ಕಾಗಲ್ಲ ರಾಂಗ ಇಲ್ಲಿ ಸೈನ್ಸ್ ಪ್ರಶ್ನೆ ಅಂದರೆ ಇಲ್ಲಿ ಕೇವಲ ಏಯ್ತು ನೈಂತು ಟೆಂತ್ ಈ ರಿಲೇಟೆಡಲ್ಲಿ ಸೈನ್ಸ್ ಪ್ರಶ್ನೆ ಇರ್ತೀವಿ ಅದಕ್ಕೆ ಪಿ ಸಿ ಪಿ ಎಸ್ ಐ ಎಸ್ ಟಿ ಎಫ್ ಡಿ ಎ ಈ ರ್ಯಾ ಈ ರ್ಯಾಂಕಿಗೆ ನಾವು ಬಂದರೆ ಇಲ್ಲಿ ಏಯ್ತ್ ನೈಂತ್ ಟೆಂತ್ ಇದರ ಇದರಲ್ಲೇ ಸ್ವಲ್ಪ ಡೈವರ್ಟು ಇಮರ್ಷನ್ ಮಾಡಿರ್ತಾನೆ ಕೆಲವೊಂದು ಹೆಕ್ಕಿ ತೆಗೆದಿರ್ತಾನೆ ಅದಕ್ಕೋಸ್ಕರ ಸೈನ್ಸ್ ಈಸ್ ನಾಟ್ ಡಿಫಿಕಲ್ಟ್ ಫಾರ್ ಆಲ್ ಎವ್ರಿ ಒನ್ ಆಸ್ ಈಕ್ವಲ್ ಓಕೆ ನೋಡಿ ರಕ್ತ ಕೆಂಪಾಗಿರಲು ರಕ್ತ ಕೆಂಪಾಗಿರಲು ಇದರ ಇರುವಿಕೆ ಕಾರಣ ಇಲ್ಲಿ ನೋಡಿ ಪ್ಲಾಸ್ಮಾ ಲವಣ ಆಮ್ಲಜನಕ ಹಿಮೋಗ್ಲೋಬಿನ್ ಅಂತ ಹೇಳಿದಾನೆ ಇದಕ್ಕೆ ಸರಿಯಾದ ಉತ್ತರ ಎಸ್ ಹಿಮೋಗ್ಲೋಬಿನ್ ರಕ್ತ ಕೆಂಪಾಗಿರಲು ಕಾರಣ ರಕ್ತದಲ್ಲಿ ಇರತಕ್ಕಂಥ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ನ ಕೆಲಸ ಏನು ಅಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೆ ಆ ಪ್ರಶ್ನೆ ಪತ್ರಿಕೆ ಎಕ್ಸ್ಪ್ಲೇನ್ ಮಾಡೋಕೆ ನಾನು ಹೇಳ್ತೀನಿ ಹಿಮೋಗ್ಲೋಬಿನ್ ಕಾರ್ಯ ಏನು ಹಿಮೋಗ್ಲೋಬಿನ್ ಈ ಕೆಳಗಿನಲ್ಲಿ ಯಾವುದು ಹಿಮೋಗ್ಲೋಬಿನ್ನ ಕಾರ್ಯ ಇಮೋಗ್ಲೋಬಿನ್ ಇಟ್ ವಿಲ್ ಟ್ರಾನ್ಸ್ಫರ್ ಟು ಆಕ್ಸಿಜನ್ ಟು ದಿ ಬ್ಲಡ್ ರಕ್ತದಲ್ಲಿ ಆಮ್ಲಜನಕದ ರವಾನೆ ಮಾಡುವುದು ಆಮ್ಲಜನಕದ ರವಾನೆ ಮಾಡುವುದು ಹಿಮೋಗ್ಲೋಬಿನ್ನ ಕಾರ್ಯ ರಕ್ತ ಕೆಂಪಾಗಿರಲು ಇಮೋಗ್ಲೋಬಿನ್ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ನೆಕ್ಸ್ಟ್ ನೋಡಿ ಮೆಂಟಲ್ ಲವೆಲಿ ಪ್ರಶ್ನೆಗಳು ಇಲ್ಲಿ ತಿಳ್ಸಕ್ಕೆ ಹೋಗ್ತಾರೆ ಜಸ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ ಸಿಂಪಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಉಳಿದವ ನಾನು ನೀವು ವರ್ಕೌಟ್ ಮಾಡಿ ಅಥವಾ ನೀವು ಸ್ಪರ್ಧಾಕ್ರಾಂತಿ ಎನ್ನುವಂತಹ ಒಂದು ಅಪ್ಲಿಕೇಶನ್ನು ಹಾಗೂ ಟೆಲಿಗ್ರಾಮ್ ಚಾನಲ್ ಎರಡೂ ಇದೆ ಅದರ ಮುಖಾಂತರ ನೀವು ವಿತ್ ಪಿ ಡಿ ಎಫ್ನು ನೀವು ತಗೋಬೋದು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಸರಣಿಯನ್ನು ಮುಂದೆ ಮುಂದಿನ ಪದಕ ನೀಡಿರಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ನೀವು ನೋಡ್ತಿದ್ದಂಗೆ ನಿಮಗೆ ಏನು ಕಾಣ್ತಾ ಇದೆ ಜಸ್ಟ್ ನಾವು ಸ್ವಲ್ಪ ಹಾಗೆ ಥಿಂಕ್ ಮಾಡಿ ನೋಡಿ ಇಲ್ಲಿ ಟೂ ಇದೆ ಟೂ ಆದಮೇಲೆ ಫೈವ್ ಇದೆ ಫೈವ್ ಆದಮೇಲೆ ಏಯ್ಟ್ ಏಯ್ಟ್ ಆದಮೇಲೆ ಲೆವೆನ್ ಅಂದರೆ ಏನಾಗ್ತಾ ಹೋಗಿದೆ ಇಲ್ಲಿ ತ್ರೀ ಹ್ಯಾಡಾಗ್ತದೆ ಟೂ ಪ್ಲಸ್ ತ್ರೀ ಫೈವ್ ಫೈವ್ ಪ್ಲಸ್ ತ್ರೀ ಏಯ್ಟ್ ಏಯ್ಟ್ ಪ್ಲಸ್ ತ್ರೀ ಲೆವೆನ್ ಹಾಗಾದರೆ ಲೆವೆನ್ ಪ್ಲಸ್ ತ್ರೀ ಲೆವೆನ್ ಪ್ಲಸ್ ತ್ರೀ ಅಂದರೆ ಫೋರ್ಟೀನ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಎರಡನೇ ಸಂಖ್ಯೆ ತಗೊಂಡ್ರಿ ನಾಲ್ಕರಲ್ಲಿ ಒಂದು ಕಡಿಮೆ ಆಯಿತು ಮೂರು ಮೂರರಲ್ಲಿ ಒಂದು ಕಡಿಮೆ ಆಯಿತು ಎರಡು ಎರಡರಲ್ಲಿ ಒಂದು ಕಡಿಮೆ ಆಯಿತು ಒಂದು ಒಂದರಲ್ಲಿ ಒಂದು ಆದರೆ ಸೊನ್ನೆ ಝೀರೋ ಫೋರ್ಟೀನ್ ಕಾಮ ಝೀರೋ ಇಲ್ಲಿ ಸರಿಯಾದ ಉತ್ತರ ಫೋರ್ಟೀನ್ ಕಾಮ ಝೀರೋ ಎಲ್ಲಿದೆ ಆಪ್ಷನ್ಸ್ ಒನ್ ಇದು ಫೋರ್ಟೀನ್ ಕಾಮ ಝೀರೋ ಸರಿನಾ ಓಕೆಪ್ಪ ನೆಕ್ಸ್ಟು ಪಂಡ್ವಾನಿ ಈ ಪಂಡ್ವಾನಿ ಎಂಬುದು ಯಾವ ರಾಜ್ಯದ ಜಾನಪದ ನೃತ್ಯ ಪಂಡ್ವಾನಿ ಎಂಬುದು ಯಾವ ರಾಜ್ಯದ ಜಾನಪದ ನೃತ್ಯ ಸರಿಯಾದ ಉತ್ತರ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯದ ಒಂದು ಜಾನಪದ ನೃತ್ಯ ಯಾವುದು ಪಂಡ್ವಾನಿ ಎನ್ನುವಂಥದ್ದು ಪಂಡ್ವಾನಿ ಹಾಗಾದರೆ ನಿಮ್ಮ ಪ್ರಶ್ನೆ ಕೇಳೋದೇನೋ ತಮಾಷಾ ಯಾಕಂದರೆ ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದೆ ಇದು ಈ ಪ್ರಶ್ನೆಯನ್ನು ತಮಾಷಾ ಎನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಾಮೆಂಟ್ ಮಾಡ್ತಾ ಹೋಗ್ರಿ ಇದು ನೆಕ್ಸ್ಟ್ ಕ್ವೆಶನ್ ಪೇಪರಲ್ಲಿದೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿಕೊಂಡು ಓದ್ತೀನಿ ತಮಾಷಾ ಸೋರಿ ಓಕೆ ಎಸ್ ಮಹಾರಾಷ್ಟ್ರ ತಮಾಷಾ ಮಹಾರಾಷ್ಟ್ರ ಓಕೆ ನೋಡಿ ಇಲ್ಲೊಂದು ಪ್ರಶ್ನೆ ಇದೆ ನಾನು ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ ಈ ರಾಜೇಶ್ ಅನಂತ್ ಮಹೇಶ್ ಶ್ಯಾಮ್ ಮತ್ತು ನರಸಿಂಹ ಎಂಬರು ಐದು ಜನ ಹುಡುಗರುರ್ತಾರೆ ಅವರೆಲ್ಲ ವೃತ್ತಾಕಾರದಲ್ಲಿ ಕುಳಿತುಕೊಳ್ತಾರೆ ವೃತ್ತಾಕಾರದಲ್ಲಿ ಕುಳಿತುಕೊಳ್ತಾರೆ ಶ್ಯಾಮ್ ನರಸಿಂಹನ ಬಲಭಾಗದಲ್ಲಿ ಶ್ಯಾಮ್ ಎನ್ನುವನು ನರಸಿಂಹನ ಇದು ನರಸಿಂಹ ಅಂತ ಅನ್ ಅಂದ್ಕೊಂಡ್ರೆ ಎನ್ನುವನು ನರಸಿಂಹನ ಬಲಭಾಗದಲ್ಲಿ ಕುಳಿತುಕೊಳ್ತಾನೆ ಸರಿನಾ ಅನಂತನು ರಾಜೇಶ್ ಮತ್ತು ಶ್ಯಾಮ್ ಮಧ್ಯದಲ್ಲಿ ಕುಳಿತುಕೊಳ್ತಾನೆ ಅನಂತ್ ಎನ್ನುವಂತನು ರಾಜೇಶ್ ಮತ್ತು ಶ್ಯಾಮು ರಾಜೇಶ್ ಮತ್ತು ಶ್ಯಾಮ್ ಇವರಿಬ್ಬರು ಮಧ್ಯೆ ಕುತ್ಕೊತಾರೆ ಆನಂತರ ಇವರು ಸರ್ಕಲ್ ರೂಪದಲ್ಲಾದ್ರೆ ನಾನು ಹಿಂಗೆ ತೋರಿಸ್ತಾ ಇದ್ದೆ ಅಷ್ಟೇ ಇದು ರೈಟ್ ಸೈಡು ಇದು ಹಿಂಗೆ ಲೆಫ್ಟ್ ಸೈಡ್ ಹಿಂಗೆ ಕನೆಕ್ಷನ್ ಆಗುತ್ತೆ ಓಕೆ ನೆಕ್ಸ್ಟು ನರಸಿಂಹನು ಮಹೇಶ್ ಮತ್ತು ಶ್ಯಾಮ್ ನಡೆಯು ಇವನು ನರಸಿಂಹನವನು ಮಹೇಶ್ ಮತ್ತು ಶ್ಯಾಮ್ ಮಹೇಶ್ ಮತ್ತು ಶ್ಯಾಮ್ ಇದು ಸರ್ಕಲಲ್ಲಿದೆ ಇದೆ ಅನ್ಕಡೆ ಎಮ್ಗೆ ರೈಟ್ ಸೈಡು ಎನ್ನು ಎಮ್ಗೆ ರೈಟ್ ಲೆಫ್ಟ್ ಸೈಡು ಆರು ಆರ್ಗೆ ರೈಟ್ ಸೈಡು ಎಮ್ ಬರುತ್ತೆ ಆರ್ಗೆ ಲೆಫ್ಟ್ ಸೈಡು ಎ ಬರುತ್ತೆ ಓಕೆ ಈ ಥರ ಈ ಥರ ಕುಳಿತುಕೊಂಡಿದ್ದಾರೆ ಅವ್ರು ಸರ್ಕಲ್ ರೂಪದಲ್ಲಿ ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾನೆ ಹಾಗಾದರೆ ಮಹೇಶನ ಎಡಭಾಗಕ್ಕೆ ಯಾರು ಕುಳಿತಿದ್ದಾರೆ ಮಹೇಶ ಇವನೇ ಮಹೇಶ ಮಹೇಶನ ಬಲಭಾಗಕ್ಕೆ ಎನ್ ಏನಂದರೆ ನರಸಿಂಹ ಕುಳಿತಿದ್ದಾನೆ ಹಾಗೆ ಮಹೇಶನ ಎಡಭಾಗಕ್ಕೆ ಯಾರು ಕುಂತಿದ್ದಾರೆ ಅಂದರೆ ಆರ್ ರಾಜೇಶ ಕುಳಿತಿದ್ದಾನೆ ಮಹೇಶನ ಬಲಭಾಗಕ್ಕೆ ನರಸಿಂಹ ಎಡಭಾಗಕ್ಕೆ ರಾಜೇಶ್ ಕುಳಿತಿದ್ದಾನೆ ನಾನು ಇಲ್ಲಿ ಕಂಪ್ಲೀಟಾಗಿ ಸಾಲ್ವ್ ಮಾಡ್ತಾ ಹೋಗೋಲ್ಲ ಇಷ್ಟು ಹೇಳ್ತಾ ಹೋಗ್ತೀನಿ ಅಷ್ಟೇ ಸಿಂಪಲ್ಲಾಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ ನೀವೇ ಸಾಲ್ವ್ ಮಾಡಬೇಕು ಅಥವಾ ಆ ಅಪ್ಲಿಕೇಶನ್ ಸ್ಪರ್ಧಾ ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನ್ ಮುಖಾಂತರ ಅಥವಾ ಸ್ಪರ್ಧಾಕ್ರಾಂತಿ ಟೆಲಿಗ್ರಾಮ್ ಚಾನಲ್ ಮುಖಾಂತರ ನೀವು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕಿ ಇದಕ್ಕೆ ಉತ್ತರವನ್ನು ಪಡ್ಕೋಬೋದು ನೆಕ್ಸ್ಟು ರಾಜೇಶ್ ಇದಕ್ಕೆ ಸರಿಯಾದ ಉತ್ತರ ಆಯಿತಾ ನೆಕ್ಸ್ಟು ನೋಡಿ ಒಂದು ದಿಕ್ಕಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೊಡದ ನಾನು ಸಿಂಪಲಾಗಿ ಇಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ ಸಿಂಪಲಾಗಿ ಹೇಳ್ತಾ ಹೋಗ್ತೇನೆ ಇಲ್ಲಿ ಹೇಳಿದನೇ ಶಶಿ ಪಶ್ಚಿಮಕ್ಕೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ದಿಕ್ಕುಗಳ ಬಗ್ಗೆ ನಾನು ಸ್ವಲ್ಪ ಪರಿಚಯ ಮಾಡಿಕೊಡ್ತೇನೆ ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಇದನ್ನು ಉತ್ತರ ಅಂತ ಕರಿತೀವಿ ಮೇಲ್ಗಡೆ ಉತ್ತರ ಇದು ಪೂರ್ವ ಪಶ್ಚಿಮ ದಕ್ಷಿಣ ಮೇಲ್ಗಡೆದು ಉತ್ತರ ಇದು ಪೂರ್ವ ಪಶ್ಚಿಮ ಇದು ನಾವು ದಕ್ಷಿಣ ಅಂತ ಕರಿತೇವೆ ಈ ಈ ನಾಲ್ಕು ಯೂನಿಟ್ ಕಂಡುಬಿಟ್ಟು ಇದು ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಈ ಥರ ನಾವು ಸೊಲ್ಯೂಷನ್ನ ಮಾಡ್ತಾ ಹೋಗ್ತೀವಿ ಇಲ್ಲಿ ಪ್ರಶ್ನೆ ನೋಡೋಣ ನಾವು ಶಶಿಯು ಪಶ್ಚಿಮಕ್ಕೆ ಮೂರು ಕಿಲೋಮೀಟ್ರ್ ಪ್ರಯಾಣ ಮಾಡ್ತಾನೆ ಶಶಿ ಏನು ಮಾಡ್ತಾನಪ್ಪ ಅಂದರೆ ಪಶ್ಚಿಮಕ್ಕೆ ಮೂರು ಕಿಲೋಮೀಟ್ರ್ ನಡೀತಾನೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇದೇ ಇಲ್ಲಿದೆ ತಿಳ್ಕ ಇಲ್ಲಿಂದ ಪಶ್ಚಿಮಕ್ಕೆ ಒಂದು ಮೂರು ಕಿಲೋಮೀಟ್ರ್ ಹೋಗ್ತಾನೆ ಇಷ್ಟು ಮೂರು ಕಿಲೋಮೀಟ್ರ್ ಹೋಗ್ತಾನೆ ಅದಾದ ನಂತರ ಏನು ಮಾಡ್ತಾನೆ ತನ್ನ ಎಡಕ್ಕೆ ತಿರುಗಿ ಎರಡು ಕಿಲೋಮೀಟ್ರ್ ಹೋಗ್ತಾನೆ ತನ್ನ ಎಡಕ್ಕೆ ತಿರುಗಿ ಇದು ಬಲ ಕೆಳಗಡೆ ಬಂದರೆ ಎಡ ಸರಿನಾ ಇಲ್ಲಿ ಎಡಕ್ಕೆ ತಿರುಗಿ ಎರಡು ಕಿಲೋಮೀಟ್ರ್ ಹೋಗ್ತಾನೆ ಅವನು ನಂತರ ಮತ್ತೆ ಹತ್ತು ಬಲಕ್ಕೆ ತಿರುಗಿ ಒಂದು ಕಿಲೋಮೀಟ್ರ್ ಹೋಗ್ತಾನೆ ನೆಕ್ಸ್ಟ್ ಮತ್ತೆ ಹಿಂಗೆ ಬಲಕ್ಕೆ ತಿರುಗ್ತಾನೆ ಬಲಕ್ಕೆ ತಿರುಗಿ ಮತ್ತೆ ಒಂದು ಕಿಲೋಮೀಟ್ರ್ ಹೋಗ್ತಾನೆ ಬಲಕ್ಕೆ ತಿರುಗಿ ಮತ್ತೆ ಒಂದು ಕಿಲೋಮೀಟ್ರ್ ಹೋಗ್ತಾನೆ ಸರಿನಾ ಮತ್ತೆ ಆತ ಬಲಕ್ಕೆ ತಿರುಗಿ ಮತ್ತೆ ಬಲ ಅಂದರೆ ಈ ಥರ ರೈಟ್ ರೈಟ್ ಸೈಡ್ಗೆ ಯಾಕೆ ಬರುತ್ತೆ ಬಲಕ್ಕೆ ತಿರುಗಿ ಐದು ಕಿಲೋಮೀಟ್ರ್ ಪ್ರಯಾಣ ಮಾಡ್ತಾನೆ ಐದು ಕಿಲೋಮೀಟ್ರ್ ಪ್ರಯಾಣ ಮಾಡ್ತಾನೆ ಐದು ಕಿಲೋಮೀಟ್ರ್ ಪ್ರಯಾಣ ಮಾಡ್ತಾನೆ ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಪ್ಪ ಇದು ಐದು ಕಿಲೋಮೀಟ್ರ್ ಪ್ರಯಾಣ ಹಾಗಾದರೆ ಶಶಿ ಪ್ರಾರಂಭದ ಸ್ಥಳದಿಂದ ಈಗಿರುವಂತಹ ದೂರ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ದೂರ ಎಷ್ಟು ಅಂತ ಕೇಳಿದ್ದಾರೆ ಸರಿನಾ ನೋಡಪ್ಪ ನಮಗೆ ಇಲ್ಲಿ ಗೊತ್ತಿಲ್ಲ ಇದು ಡಿಸ್ಟೆನ್ಸ್ ಎಷ್ಟಪ್ಪ ಇದು ಒಂದು ಕಿಲೋಮೀಟರ್ ಅಲ್ವಾ ಇಲ್ಲಿ ಕೆಳಗಡೆ ಒಂದು ಕಿಲೋಮೀಟರ್ ಇರ್ತಾನೆ ಮೇಲೆಗಡೆ ಒಂದು ಕಿಲೋಮೀಟ್ರ್ ಇಲ್ಲಿ ಒನ್ ಪ್ಲಸ್ ತ್ರೀ ಅಷ್ಟಾಯಿತು ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಐತೆ ಅಂದರೆ ನಾಲ್ಕು ಕಿಲೋಮೀಟ್ರ್ ಆಯಿತು ಯಾಕಂದರೆ ಇಲ್ಲಿಂದ ಮೂರು ಇರುತ್ತೆ ಇಂದು ಟೋಟಲ್ ಇದು ನಾಲ್ಕು ಕಿಲೋಮೀಟ್ರ್ ಆಯಿತು ಓಕೆ ಅವನು ಇಲ್ಲಿಂದ ಇಲ್ಲಿಗೆ ಐದು ಕಿಲೋಮೀಟ್ರ್ ಅಂತ ಹೇಳ್ತಾನಲ್ವಾ ಐದು ಕಿಲೋಮೀಟ್ರ್ ಅಂತ ಹೇಳಿದಾನೆ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರೋ ಎರಡು ಕಿಲೋಮೀಟ್ರ್ ಐತೆ ಈ ಕಡೆ ಎರಡು ಅಂದರೆ ಇಲ್ಲಿ ಎರಡು ಇಲ್ಲಿ ತ್ರೀ ಕಿಲೋಮೀಟರ್ ಆಗುತ್ತೆ ಸೊ ನಮಗೆ ಪೈಥಾ ಪ್ರಮೇಯ ಪ್ರಮೇಯ ಗೊತ್ತು ಇಲ್ಲಿ ಎ ಸಿ ಸ್ಕ್ವಯರ್ ಫಾರ್ ಎಕ್ಸಾಂಪಲ್ ನಾವು ಎ ಬಿ ಸಿ ಅಂತ ಇಲ್ಲಿ ನವೇನರ ಕೊಟ್ಟರೆ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂದರೆ ಇಲ್ಲಿ ತ್ರೀ ಸ್ಕ್ವಯರ್ ಪ್ಲಸ್ ಫೋರ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಅಂದರೆ ನಾಲ್ಕು ನಾಲ್ಕು ಹದಿನಾರು ಪ್ಲಸ್ ಮೂರು ಮೂಲೆ ಒಂಬತ್ತು ಒಂಬತ್ತು ಪ್ಲಸ್ ಇಪ್ಪತ್ನಾಲ್ಕು ಒಂಬತ್ತು ಪ್ಲಸ್ ಇಪ್ಪತ್ನಾಲ್ಕು ಅಂದರೆ ಒಂಬತ್ತು ಪ್ಲಸ್ ಹದಿನಾರು ಟೋಟಲ್ ಎಷ್ಟಾಯ್ತಪ್ಪ ಇಪ್ಪತ್ತೈದು ಆಯಿತು ಇಪ್ಪತ್ತೈದಕ್ಕೆ ನಾವು ಸ್ಕ್ವಯರ್ ರೂಟ್ ಹಾಕಿದರೆ ಸ್ಕ್ವಯರ್ ರೂಟ್ ಆಫ್ ಇಪ್ಪತ್ತೈದು ಅಂದರೆ ರೂಟ್ ಆಫ್ ಇಪ್ಪತ್ತೈದು ಅಂದರೆ ಐದು ಆನ್ಸರ್ ಕೆಳಿದ್ರೆ ಇದನ್ನು ಪ್ರಶ್ನೆ ಕೆಲವೊಬ್ಬರಿಗೆ ಗೊತ್ತಾಗಿರುತ್ತೆ ಆನ್ಸರ್ ಕೆಲವೊಬ್ಬರಿಗೆ ಗೊತ್ತಾಗಿರಲ್ಲ ನೀವು ಒಂದು ಸ್ವಲ್ಪ ಪೇಪರ್ ವರ್ಕ್ಶೀಟ್ ತಗೊಂಡು ವರ್ಕ್ ಮಾಡಿರಿ ನಿಮಗೆ ಕಂಪ್ಲೀಟ್ ಗೊತ್ತಾಗುತ್ತೆ ಗೊ ಗೊತ್ತಾಗಲ್ಲದ್ರೆ ಯಾವ ಪ್ರಶ್ನೆ ಗೊತ್ತಾಗಲ್ಲ ಒಂದು ಸ್ಕ್ರೀನ್ಶಾಟ್ ಹಾಕ್ರಿ ನೀವು ಟೆಲಿಗ್ರಾಮ್ ಚಾನಲ್ಗೆ ಹಾಕಿ ನಾನು ಉತ್ತರವನ್ನು ಕೊಡ್ತಾ ಹೋಗ್ತೇನೆ ಪಿ ಡಿ ಎಫ್ಗಳು ಸಿಗ್ತವೆ ನೆಕ್ಸ್ಟು ಐದು ಕಿಲೋಮೀಟರ್ ಆಯ್ತಾ ನೆಕ್ಸ್ಟ್ ನೋಡಿರಿ ಈ ದಿವಸ ಜನವರಿ ಆರು ನಾಲ್ಕು ದಿವಸದ ನಂತರ ಶನಿವಾರ ಆಗುತ್ತೆ ಸರಿನಾ ಇವತ್ತು ಜನವರಿ ಆರೇನಪ್ಪ ನೆಕ್ಸ್ಟ್ ನಾಲ್ಕು ದಿವಸ ಆದಮೇಲೆ ಶನಿವಾರ ಆಗುತ್ತೆ ಓಕೆ ಆದರೆ ಕಳೆದ ವರ್ಷ ಡಿಸೆಂಬರ್ ಒಂದು ಯಾವ ದಿವಸ ಆಗಿದೆ ಸಿಂಪಲ್ ಪ್ರಶ್ನೆ ಮೆಂಟಲಬಿಲಿಟಿದು ಏನಂತ ದೊಡ್ಡ ವಿಚಾರ ಏನಲ್ಲ ಅದನ್ನ ನಾವು ಯಾವ ಯಾವ ಥರ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡ್ರಿ ಸಿಂಪಲ್ಲು ಇವತ್ತು ಡಿಸೆ ಜನವರಿ ಆರು ಅಂದರೆ ನಾಲ್ಕು ದಿವಸ ನಂತರ ಅಂದರೆ ಇಷ್ಟಮ್ಮ ಜನವರಿ ಹತ್ತು ಅಂತ ಸಿಂಪಲ್ ಕೇಳಿರಿ ನಾನು ಅವನು ಹೇಳಿದಾನೆ ಜನವರಿ ಹತ್ತು ಶನಿವಾರ ಜನವರಿ ಹತ್ತು ಶನಿವಾರ ಆದರೆ ಇದರ ಇಂದು ವರ್ಷ ಇಂದಳು ವರ್ಷ ಡಿಸೆಂಬರ್ ಒಂದು ಇದರ ವರ್ಷ ಡಿಸೆಂಬರ್ ಒಂದು ಯಾವ ವಾರ ಜನವರಿ ಹತ್ತು ಶನಿವಾರ ಆದರೆ ಹಿಂದಿನ ವರ್ಷದ ಡಿಸೆಂಬರ್ ಯಾವ ವಾರ ಆಗಿರುತ್ತೆ ಅಂತ ಕೇಳಿದಾನೆ ನೋಡಪ್ಪ ಡಿಸೆಂಬರ್ ಸಿಂಪಲ್ಗೆ ಡಿಸೆಂಬರ್ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ದಿನ ಬರ್ತವೆ ಡಿಸೆಂಬರಲ್ಲಿ ಮೂವತ್ತೊಂದು ದಿನ ಬರ್ತವೆ ಮೂವತ್ತೊಂದು ದಿನದಲ್ಲಿ ಆಲ್ರೆಡಿ ಒಂದು ದಿನ ಹೋಗೈತೆ ಅಂದರೆ ಇನ್ನು ಟೋಟಲ್ ಮೂವತ್ತು ದಿನ ಉಳ್ಕಂತು ಇನ್ನು ಮೂವತ್ತು ದಿನ ಉಳ್ಕಂತು ಅದೇ ರೀತಿಯಾಗಿ ಇಲ್ಲಿ ಜನವರಿ ಆರರಿಂದ ಆಯ್ತು ಅಂದರೆ ಜನವರಿ ಹತ್ತು ದಿನ ಆಯಿತು ಟೋಟಲ್ಲು ನಲವತ್ತು ದಿನ ಐತೆ ಸರಿ ಎಷ್ಟು ದಿನ ಆಯ್ತಪ್ಪ ಟೋಟಲ್ ಫಾರ್ಟಿ ಡೇಸ್ ಆಯಿತು ನಾನೇನು ಮಾಡ್ತೀನಿ ಈ ಫಾರ್ಟಿ ಡೇಸನ್ನು ಏಳರಿಂದ ಡಿವೈಡ್ ಮಾಡ್ತವಾಗ ಏಳು ಐದಲೇ ಮೂವತ್ತೈದು ಟೋಟಲ್ ಫಾರ್ಟಿ ಡೇಸ್ ಆಯ್ತೇನಪ್ಪ ಫಾರ್ಟಿ ಡೇಸ್ನ ನಾನು ಡಿವೈಡ್ ಮಾಡಿದಾಗ ಏಳು ಐದಲೇ ಮೂವತ್ತೈದು ಇನ್ನು ಐದು ದಿನ ಉಳ್ಕಂತು ಏನಪ್ಪ ಐದು ದಿನ ಉಳ್ಕಂತು ಈ ಐದು ದಿನನೇ ಶನಿವಾರದಲ್ಲಿ ನೀನು ಐದು ದಿನ ಕಳೆದ್ರೆ ಅದೇ ಸರಿಯಾದ ಉತ್ತರ ಶನಿವಾರಕ್ಕೆ ಹಿಂದ್ಗಡೆ ಹೋಗಿ ಹಿಂದ್ಗಡೆ ಐದು ದಿನ ಬ್ಯಾಕ್ ಸೈಡ್ ಹೋಗು ಆವಾಗ ಶುಕ್ರವಾರ ಗುರುವಾರ ಬುಧವಾರ ಮಂಗಳವಾರ ಐದನೇ ದಿನವೇ ಸೋಮವಾರ ಇನ್ನು ಐದು ದಿನ ಹಿಂದೆ ಹೋದರೆ ಸೋಮವಾರ ಸಿಂಪಲ್ ಗೊತ್ತಾ ಇವನು ಡಿಸೆಂಬರ್ ಅಲ್ಲ ನಾವು ನೆಕ್ಸ್ಟ್ ನವಂಬರ್ ಕೇಳಿರಲಿ ಆ ಅಷ್ಟು ತಿಂಗಳು ನವಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳು ಮತ್ತು ಈಗ ಪ್ರೆಸೆಂಟು ಅವಷ್ಟು ಕೂಡಿಸ್ಬೇಕು ಕೂಡಿಸಿ ಸೆವೆನ್ರಿಂದ ನೀವು ಡಿವೈಡ್ ಮಾಡಬೇಕು ಅವಾಗ ಬ ಬಂದಂತಹ ಇದೇನಂತಾರಲ್ಲ ಭಾಜಕನ ಬಾಜ್ಯ ಅಂತಾರಲ್ಲ ಇದನ್ನು ಇದನ್ನು ನಾವು ಇಲ್ಲಿ ಮೈನಸ್ ಮಾಡಬೇಕು ಇಲ್ಲಿ ವರ್ಷ ಕೇಳಿದಾನೆ ಕಳೆದ ವರ್ಷ ಅಂತ ಕೇಳಿದ್ರಿಂದ ನಾವು ಇಲ್ಲಿ ಮೈನಸ್ ಮಾಡ್ತೀವಿ ಆ ವಾರಕ್ಕೆ ಅಕಸ್ಮಾತ್ ಅವನು ಮುಂದಿನ ಕೇಳಿದರೆ ನಾವು ಅದನ್ನು ಪ್ಲಸ್ ಅಂತ ಮಾಡ್ತಿದ್ವಿ ಇದನ್ನು ಮೆಂಟಲ್ ಅಬಿಲಿಟಿ ಸಪ್ರೇಟ್ ಮಾಡಬೇಕಾದ್ರೆ ಹೇಳ್ತೀನಿ ಜಸ್ಟ್ ನಿಮಗೆ ಇಷ್ಟು ಗೊತ್ತಾಗಲಿ ಇದರಲ್ಲಿ ಏನಾರು ಕನ್ಫ್ಯೂಸ್ ಇದ್ದರೆ ನೀವು ಕಾಮೆಂಟ್ ಮಾಡಿ ಅದಕ್ಕೆ ಬೇಕಾದ್ರೆ ಸರಿ ಹೋದ ಉತ್ತರವನ್ನು ನಾನು ನೀಡ್ತೇನೆ ನೆಕ್ಸ್ಟ್ ನೋಡಿರಿ ಮಾಲ ಮಾಲಾ ಮಾಲ ಎರಡು ಪಟ್ಟು ಸುದಾಗಿಂತ ದೊಡ್ಡವಳು ಮಾಲಾ ಎರಡು ಪಟ್ಟು ಸುದಾಗಿಂತ ದೊಡ್ಡವಳು ಮೂರು ವರ್ಷದ ಕೆಳಗೆ ಮೂರು ಪಟ್ಟು ಸುದಾಗಿಂತ ಮಾಲ ದೊಡ್ಡವಳು ಈಗ ಮಾಲಾಗೆ ಎಷ್ಟು ವರ್ಷ ಈಗ ಮಾಲಾಗೆ ಎಷ್ಟು ವರ್ಷ ನಾವು ಸಿಂಪಲ್ಲು ಇದನ್ನು ಜಾಸ್ತಿ ಟ್ವಿಷ್ಟ ಮಾಡ್ಕೊಂಡ್ಕೋಬಾರ್ದು ಮಾಲಾ ಮಾಲಾ ಅನ್ನ ಇನ್ನೊಬ್ಳು ಯಾರಪ್ಪ ಸುಧಾ ಅನ್ನ ಒಬ್ಬಳಿದ್ದಾಳೆ ಮಾಲಾ ಮತ್ತು ಮಾಲಾ ಮತ್ತು ಸುಧಾ ಅನ್ನೋರು ಇದ್ದಾರೆ ಇಲ್ಲಿ ಹೇಳಿದನೇ ಮಾಲೂ ಎರಡು ಪಟ್ಟು ದೊಡ್ಡವಳು ಟು ಎಕ್ಸ್ ಯಾರಿಗಿಂತ ಇವಳಿಗಿಂತ ಟೂ ಎಕ್ಸ್ ಎಕ್ಸ್ಗಿಂತ ಎರಡು ಪಟ್ಟು ದೊಡ್ಡವಳು ಮೂರು ಹಿಂದೆ ಮೂರು ವರ್ಷದ ಹಿಂದೆ ಅಂದರೆ ಇವರ ಟೂ ಎಕ್ಸ್ ಎಕ್ಸನ್ನು ನೀವು ಹಂಗೆ ನೆನಪಿಟ್ಕೊಳ್ಳಿ ಇದು ಟೂ ಎಕ್ಸ್ ಎರಡು ಎರಡು ಪಟ್ಟು ದೊಡ್ಡ ಇರ್ತಾಳೆ ಇವಳು ಎಕ್ಸ್ ಇರ್ತಾಳೆ ಮೂರು ವರ್ಷದ ಹಿಂದೆ ಅಂದರೆ ಹೇಳು ಟು ಎಕ್ಸ್ ಮೈನಸ್ ತ್ರೀ ಟೂ ಎಕ್ಸ್ ಮೈನಸ್ ತ್ರೀ ಈಕೋಲ್ಸ್ ಅವಳು ಸಮೇತ ಎಕ್ಸ್ ಮೈನಸ್ ತ್ರೀ ಮೂರು ವರ್ಷದಿಂದ ಏನಾಗಿತ್ತಪ್ಪ ಅಂದರೆ ಇವಳು ಮೂರು ಪಟ್ಟು ಸುದಾಗಿಂತ ದೊಡ್ಡವಳು ಸುದಾಗಿಂತ ಮೂರು ಪಟ್ಟು ದೊಡ್ಡವಳು ಟೂ ಎಕ್ಸ್ ಮೈನಸ್ ತ್ರೀ ಈಕೋಲ್ಸ್ ಎಕ್ಸ್ ಮೈನಸ್ ತ್ರೀ ಆಮೇಲೆ ಮೂರು ಪಟ್ಟು ದೊಡ್ಡವಳು ಒಂದಿಷ್ಟು ತ್ರೀ ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಎಕ್ಸ್ ವ್ಯಾಲ್ಯೂ ಕಂಡಿದ್ರೆ ಮುಗಿತು ಟು ಎಕ್ಸ್ ಮೈನಸ್ ತ್ರೀ ಟು ಎಕ್ಸ್ ಮೈನಸ್ ತ್ರೀ ಈಕ್ವಲ್ಸ್ ತ್ರೀನೇ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ತ್ರೀ ಎಕ್ಸ್ ಮೈನಸ್ ನೈನ್ ಆಗುತ್ತೆ ಆವಾಗ ನಿಮಗೆ ವ್ಯಾಲ್ಯೂ ಆಫ್ ಎಕ್ಸ್ ಎಷ್ಟು ಬರುತ್ತೆ ವ್ಯಾಲ್ಯೂ ಆಫ್ ಎಕ್ಸ್ ಈಕ್ವಲ್ ಟು ಸಿಕ್ಸ್ ಬರುತ್ತೆ ಆದರೆ ಅವ್ನು ಕೇಳಿರೋದು ಏನು ಈಗ ಮಾಲಾಳ ಎಷ್ಟು ಈಗ ಮಾಲಾಳ ವಯಸ್ಸಲ್ಲಿ ಕೇಳಿದ್ರೆ ಮಾಲ ಎರಡು ಪಟ್ಟು ಸುದಗಿಂತ ದೊಡ್ಡವಳು ಸುದ ನಾವು ಎಕ್ಸ್ ಅಂತ ಕಂಡ್ರೆ ಮಾಲ ಆರೆರಲೆ ಹನ್ನೆರಡು ಹನ್ನೆರಡು ವರ್ಷ ಮಾಲಾಗೆ ಹನ್ನೆರಡು ವರ್ಷ ಸುದಾಗೆ ಕೇಳಿದರೆ ಸುದಾಗೆ ಆರು ವರ್ಷ ಮಾಲಾಗೆ ಅಂತ ಕೇಳಿದರೆ ಆಪ್ಷನ್ಸ್ ಬಿ ಮಾಲಾಗೆ ಹನ್ನೆರಡು ವರ್ಷ ವಯಸ್ಸಾಗಿದೆ ಸರಿಣಪ್ಪ ನೆಕ್ಸ್ಟ್ ನೋಡೋಣ ಅದೇ ನೋಡಿ ಇಪ್ಪತ್ತು ಜನ ನಲವತ್ತು ಗುಂಡಿಯನ್ನು ಅರುವತ್ತು ದಿವಸದಲ್ಲಿ ತೋಡಿರ್ತಾರೆ ಅದೇ ರೀತಿ ಹತ್ತು ಜನ ಇಪ್ಪತ್ತು ಗುಂಡಿಗಳನ್ನು ಎಷ್ಟು ದಿನದಲ್ಲಿ ತೋಡಬೇಕಾಗುತ್ತೆ ಪ್ರಶ್ನೆ ನೋಡಿಬಿಟ್ರೆ ತಬ್ಬಿ ಬಾಗ ಅವಶ್ಯಕತೆನೇ ಇಲ್ಲ ಇದನ್ನು ನಾಲ್ಕೈದು ರೀತಿಯಾಗಿ ಕೇಳ್ತಾ ಹೋಗ್ತಾರೆ ಪ್ರಶ್ನೆನ ಇದಕ್ಕೆ ನಾನು ಎಲ್ಲದಕ್ಕೂ ಒಂದು ರೆಡಿ ಒಂದು ಸಿಂಪಲ್ ಫಾರ್ಮುಲಾ ಇಟ್ಟಿದ್ದೀನಿ ಯಾವುದಪ್ಪ ಅಂದರೆ ಯು ಡಿ ಟಿ ಬೈ ವರ್ಕ್ ಯು ಒನ್ ಡಿ ಒನ್ ಡಿವೈಡ್ ಬೈ ವರ್ಕ್ ಡಿವನ್ ಬೈ ಯು ಟು ಡಿ ಟು ಟಿ ಟು ಡಿವೈಡ್ ಬೈ ವರ್ಕ್ ಅಂತ ಉದಯ ಟಿ ವಿ ಬೈ ವರ್ಕ್ ಅಂತ ಸಿಂಪಲ್ ಆಗಿ ಕೋಡ್ ಇಟ್ಟಿದ್ದೀನಿ ಹೆಂಗಪ್ಪ ಅಂದರೆ ಯು ಡಿ ಟಿ ಡಿವೈಡ್ ಬೈ ಡಬ್ಲ್ಯೂ ಅಥವಾ ಯು ಒನ್ ಡಿ ಒನ್ ಟಿ ಒನ್ ಡಿವೈಡ್ ಬೈ ಡಬ್ಲ್ಯೂ ಒನ್ ಯು ಟು ಡಿ ಟು ಟಿ ಟು ಡಿವೈಡೆಡ್ ಬೈ ಡಬ್ಲ್ಯೂ ಟು ಅಂದರೆ ಯು ಅಂದರೆ ಯೂನಿಟ್ಸ್ ಅಂತ ಇಲ್ಲೇ ಜನ ಅಂತ ಕೊಟ್ಟಿರ್ತಾರೆ ಅಥವಾ ದನ ಅಂತ ಕೊಡ್ತಾನೆ ಅಥವಾ ಇನ್ಯಾವುದೋ ವಸ್ತುಗಳನ್ನು ಕೊಡ್ತಾನೆ ಇದು ಯೂನಿಟ್ಸ್ ಡಿ ಅಂದರೆ ಡೇ ದಿವಸ ಡೇಟ್ ಡೇಟ್ ಇದು ಇದು ದಿ ದಿನಗಳು ಟಿ ಅಂದರೆ ಟೈಮು ಇಲ್ಲಿ ಟೈಮ್ ಕೊಟ್ಟಿಲ್ಲ ಈ ಲೆಕ್ಕದಲ್ಲಿ ಕೊಟ್ಟಿಲ್ಲ ನೆಕ್ಸ್ಟ್ ಬೇಕಾಗುತ್ತೆ ಅಂತ ಹೇಳ್ತಾನೆ ನಾನು ಇದು ಡೇಸ್ ಟಿ ಅಂದರೆ ಟೈಮು ಫಾರ್ ಎಕ್ಸಾಂಪಲ್ ಇಲ್ಲಿ ಹೆಂಗೆ ಹೇಳ್ತಾನೆ ಇಪ್ಪತ್ತು ಜನ ನಲವತ್ತು ಗುಂಡಿಗಳನ್ನು ಅರುವತ್ತು ದಿವಸ ಅರುವತ್ತು ದಿವಸದಲ್ಲಿ ಎರಡು ಗಂಟೆಗಳಲ್ಲಿ ಹಿಂಗೆ ಟೈಮ್ಸ್ ಕೊಡ್ತಾನೆ ಟೂ ಅವರ್ ತ್ರೀ ಅವರ್ ಅಂತ ಹಿಂಗೆ ಟೈಮ್ಸ್ ಕೊಟ್ಟಾಗ ಇದು ಅಪ್ಲೈ ಆಗುತ್ತೆ ಇದೊಳಗೆ ಕೊಟ್ಟಿಲ್ಲ ಬೇಡ ಆದರೆ ಫಾರ್ಮುಲಾ ಗೊತ್ತಿರಲಿ ಅದೇ ರೀತಿಗೆ ಇನ್ನೊಂದು ಯೂ ಟೂ ಅಂದರೆ ಇನ್ನೊಬ್ಬ ಇನ್ನೊಂದು ಇನ್ನೊಂದು ಆಪೋಸಿಟ್ ಕೊಡ್ತಾನಲ್ಲ ಅದ್ರದ್ದು ಸಿಂಪಲ್ ನಾವು ಫಾರ್ಮುಲಾ ಒಂದು ನೀವು ನೆನಪಿಟ್ಕೊಳ್ಳ್ರಿ ಯು ಒನ್ ಡಿ ಒನ್ ಟಿ ಒನ್ ಡಿವೈಡ್ ಬೈ ವರ್ಕ್ ಇಲ್ಲಿ ಕೊಡೋಣ ಇಪ್ಪತ್ತು ಜನ ಅಂತ ಹೇಳ್ತಾನೆ ಯು ಒನ್ ಏನಪ್ಪ ಇಪ್ಪತ್ತು ಜನ ಡಿ ದಿನ ಎಷ್ಟು ಕೊಡ್ತಾನಪ್ಪ ಅರುವತ್ತು ದಿವಸ ಟೈಮ್ ಕೊಟ್ಟಿಲ್ಲ ಡಿವೈಡ್ ಬೈ ವರ್ಕ್ ಎಷ್ಟೈತಪ್ಪ ನಲವತ್ತು ಗುಂಡಿಗಳನ್ನು ತೋಡ್ತಾರೆ ಇದೇ ಕೆಲಸ ಅಲ್ವಾ ನೆಕ್ಸ್ಟು ಟು ಎಷ್ಟು ಜನಪ್ಪ ನೆಕ್ಸ್ಟು ಹತ್ತು ಜನ ಹತ್ತು ಜನ ಎಷ್ಟು ದಿ ದಿವಸದಲ್ಲಿ ಡಿ ಕೊಟ್ಟಿಲ್ಲಾನು ವರ್ಕ್ ಕೇಳಿದಾನೆ ಎಷ್ಟು ಇಪ್ಪತ್ತು ಗುಂಡಿಗಳನ್ನು ತೋಡ್ತಾರೆ ಅಂತ ಹೇಳಿದಾನೆ ಸರಿನಾ ಇಲ್ಲಿ ನೋಡಪ್ಪ ಈಗ ಡಿ ಕೈ ಹಿಡಿಬೇಕು ನೀನು ಒಡಕ್ ಹತ್ತ ಒಂದಲೇ ಹತ್ತು ಹತ್ತೆರಡಲೆ ಇಪ್ಪತ್ತು ಸರಿನಾ ಇಪ್ಪತ್ತೊಂದಲೇ ಇಪ್ಪತ್ತು ಇಪ್ಪತ್ತೆರಡಲೇ ನಲವತ್ತು ಈ ಎರಡು ಈ ಎರಡು ಕ್ಯಾನ್ಸಲ್ ಆಯಿತು ಇನ್ನು ಡಿ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಡೇಸ್ ಡಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಅರ್ಥಾತ್ ನೋಡಿ ಯು ಒನ್ ಡಿ ಒನ್ ಟಿ ಒನ್ ಡಿವೈಡ್ ಬೈ ಡಬ್ಲ್ಯೂ ಒನ್ ಯು ಒನ್ ಅಂದರೆ ಯೂನಿಟ್ಸ್ ಇಪ್ಪತ್ತು ಜನ ಎಂಟು ಡಿ ಒನ್ ಅಂದರೆ ದಿವಸ ಅರುವತ್ತು ದಿವಸ ಟಿ ಟೈಮ್ ಇಲ್ಲ ಓಕೆ ಡಿವೈಡ್ ಬೈ ವರ್ಕ್ ಅಂದರೆ ಎಷ್ಟು ಗುಂಡಿ ತೋಡೋರು ನಲವತ್ತು ಗುಂಡಿ ತೋಡಿದ್ದಾರೆ ಡಿವೈಡ್ ಬೈ ವರ್ಕ್ ಸರಿನಾ ಈಕ್ವಾಲ್ಸ್ ನೆಕ್ಸ್ಟ್ ಯು ಟು ಹತ್ತು ಜನ ಯು ಒನ್ ಎಂಟು ಇಪ್ಪತ್ತು ಡೇಟ್ ಕೊಟ್ಟಿಲ್ಲ ದಿನ ಕಂಡಿ ಕೇಳಿದೆ ವರ್ಕ್ ಡಿವೈಡ್ ಬೈ ಟ್ವೆಂಟಿ ಅವಾಗ ನೀವು ಕ್ಯಾನ್ಸಲೇಷನ್ ಮಾಡ್ತಾ ಹೋಟ್ರೆ ನಿಮಗೆ ಡೇಸ್ ಬರುತ್ತೆ ಅರುವತ್ತು ದಿವಸ ಸರಿನಾ ನೆಕ್ಸ್ಟ್ ನೋಡಿ ಇಲ್ಲೊಂದು ಸಿಂಪಲ್ ಪ್ರಾಬ್ಲಮ್ಸ್ ಹೇಳಿದಾನೆ ನೀವು ಇದನ್ನು ಸ್ವಲ್ಪ ಕಣ್ಣಾಡ್ಸ್ಬೇಕು ಸುಮ್ಮನೆ ಇದೇನು ಎಂಥದ್ದು ಅಂತ ಎಲ್ಲ ಎಲ್ಲ ಕ್ವೆಶನ್ ಪೇಪರ್ಸಲ್ಲೂ ಕೇಳ್ತಾ ಹೋಗಲ್ಲ ನೋಡಿ ಇಲ್ಲಿ ಟೂ ಈಕ್ವಲ್ಸ್ ಫೈವ್ ಫೋರ್ ಈಕ್ವಲ್ಸ್ ಏಯ್ಟೀನ್ ಸಿಕ್ಸ್ ಈಕ್ವಲ್ ಟು ತರ್ಟಿ ನೈನ್ ಏಯ್ಟ್ ಈಕ್ವಲ್ ಟು ಸಿಕ್ಸ್ಟಿ ಏಯ್ಟ್ ಹಾಗಾದರೆ ಟೆನ್ ಈಕ್ವಲ್ಸ್ ಏನು ಸಿಂಪಲ್ ಟು ಈಕ್ವಲ್ಸ್ ಫೈವ್ ಹೇಳಿದಾನೆ ನೋಡಪ್ಪ ಟೂ ಸ್ಕ್ವಯರ್ ಪ್ಲಸ್ ಒನ್ ಅಂದ್ರೆ ಏನಪ್ಪ ಫೈವಾ ಹಾಗಾದರೆ ತ್ರೀ ಸ್ಕ್ವಯರ್ ಪ್ಲಸ್ ಒನ್ ಅಂದರೆ ಮೂರು ಮೂರಲೆ ತ್ರೀ ಸ್ಕ್ವಯರ್ ಪ್ಲಸ್ ಒನ್ ಅಂದರೆ ಮೂರು ಒಂಬತ್ತು ಸಾರಿ ಫೋರ್ ಸ್ಕ್ವಯರ್ ಫೋರ್ ಸ್ಕ್ವೇರ್ ಹೇಳಿದ್ರೆ ಫೋರ್ ಸ್ಕ್ವಯರ್ ಪ್ಲಸ್ ಅಂದರೆ ಫೋರ್ ಸ್ಕ್ವಯರ್ ಪ್ಲಸ್ ಒನ್ ಅಂದರೆ ನಗನಕಲೆ ಫೋರ್ ಸ್ಕ್ವಯರ್ ಪ್ಲಸ್ ಟು ನಗನ ಹಾಕ್ಲೆ ಹದಿನೆಂಟು ಎರಡು ಹದಿನೆಂಟಾತೇನಪ್ಪ ನೆಕ್ಸ್ಟ್ ಸಿಕ್ಸ್ ಸ್ಕ್ವಯರ್ ಪ್ಲಸ್ ತ್ರೀ ಆರಲ್ಲ ಮೂವತ್ತಾರು ಮೂರು ಮೂವತ್ತೊಂಬತ್ತೇನಪ್ಪ ಓಕೆ ನೆಕ್ಸ್ಟು ನೆಕ್ಸ್ಟ್ ಏನಪ್ಪ ಏಯ್ಟ್ ಸ್ಕ್ವಯರ್ ಪ್ಲಸ್ ಫೋರ್ ಏಯ್ಟ್ ಸ್ಕ್ವೇರ್ ಪ್ಲಸ್ ಫೋರ್ ಎಂಟೆಂಟ್ಲ ಅರವತ್ನಾಲ್ಕು ನಾಲ್ಕು ಅರವತ್ತೆಂಟು ನೆಕ್ಸ್ಟು ಟೆನ್ ಸ್ಕ್ವೊಯರ್ ಟೆನ್ ಸ್ಕ್ವಯರ್ ಪ್ಲಸ್ ಫೈವ್ ಟೆನ್ ಸ್ಕ್ವಯರ್ ಪ್ಲಸ್ ಫೈವ್ ಟೆನ್ ಅಂದರೆ ಎಷ್ಟಪ್ಪ ಹತ್ತಲೇ ನೂರು ಪ್ಲಸ್ ಐದು ಎಷ್ಟಾತು ನೂರ ಐದು ನೂರ ಐದು ಆಪ್ಷನ್ಸಲ್ಲಿ ಎಲ್ಲಿದೆ ನೋಡಿ ಆಪ್ಷನ್ಸ್ ಡಿ ನೂರ ಐದು ಇಲ್ಲಿ ಟೂ ಸ್ಕ್ವಯರ್ ಪ್ಲಸ್ ಒನ್ ಮಾಡು ಫೋರ್ ಸ್ಕ್ವಯರ್ ಪ್ಲಸ್ ಟೂ ಮಾಡು ತ್ರೀ ಸ್ಕ್ವಯರ್ ಪ್ಲಸ್ ತ್ರೀ ಮಾಡು ಏಯ್ಟ್ ಸ್ಕ್ವಯರ್ ಪ್ಲಸ್ ಫೋರ್ ಮಾಡು ಇಲ್ಲಿ ಟೆನ್ ಸ್ಕ್ವಯರ್ ಪ್ಲಸ್ ಫೈ ಮಾಡು ಒನ್ ಒಂದೇ ಆ್ಯಡ್ ಮಾಡ್ತಾ ಹೋಗೋ ಅವಾಗ ನಿಮಗೆ ಸರಿಯಾದ ಉತ್ತರ ಬರ್ತಾ ಹೋಗುತ್ತೆ ಮೆಂಟಲಿಬಿಲಿಟಿ ಇವೇನು ಅಂತ ದೊಡ್ಡ ಪ್ರಶ್ನೆ ಅಲ್ಲ ಭಾಳ ಸಿಂಪಲ್ಲಾಗಿ ಕೇಳ್ತಾ ಹೋಗ್ತಾನೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಬ್ಇನ್ಸ್ಪೆಕ್ಟರ್ಗೆ ಇಲ್ಲಿ ನೋಡಿ ನೀವು ಇಲ್ಲಿ ಗಮನಿಸ್ರಿ ನಿಮಗೇನು ಡಿಫ್ರೆನ್ಸ್ ಕಾಣ್ತಾ ಇದೆ ನೋಡಿ ಸಿಂಪಲ್ ನೋಡಿ ಇಲ್ಲಿ ನಾಲ್ಕು ಏಳು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತೆಂಟಿದೆ ನೋಡಿ ಇಲ್ಲಿ ನಾಲ್ಕಕ್ಕೆ ಮೂರು ಕೂಡಿಸಿದ್ದಾನೆ ಸೆವೆನ್ ಆಯಿತು ಸೆವೆನ್ಗೆ ಫೈವ್ ಕೂಡಿಸಿದಾನೆ ಟ್ವೆಲ್ ಆಯಿತು ಟ್ವೆಲ್ಗೆ ಸೆವೆನ್ ಕೂಡಿಸಿದಾನೆ ಟ್ವೆಲ್ಗೆ ಸೆವೆನ್ ಕೂಡಿಸಿದ್ದಾನೆ ನೈನ್ಟೀನ್ ಆಯಿತು ನೈನ್ಟೀನ್ಗೆ ಪ್ಲಸ್ ಸಾರಿ ನೈ ನೈನ್ಟೀನ್ ಆಯಿತು ನೈನ್ಟೀನ್ಗೆ ಪ್ಲಸ್ ನೈನ್ ಕೂಡಿಸಿದ್ದಾನೆ ಕೊಡಿಸಿದ್ದಾನೆ ಏನಾಯಿತು ಟ್ವೆಂಟಿ ಏಯ್ಟ್ ಆಯಿತು ಟ್ವೆಂಟಿ ಏಯ್ಟಿಗೆ ನೆಕ್ಸ್ಟ್ ನೀನು ಲೆವೆನ್ ಕೂಡಿಸು ಟ್ವೆಂಟಿ ಏಯ್ಟಿಗೆ ಲೆವೆನ್ ಎಷ್ಟಾಗುತ್ತೆ ತರ್ಟಿ ನೈನ್ ತರ್ಟಿ ನೈನ್ ತರ್ಟಿ ನೈನ್ ಆಪ್ಷನ್ಸ್ ಇಲ್ಲಿದ ಆಪ್ಷನ್ಸ್ ಸಿ ಇಲ್ಲಿ ತ್ರೀ ಫೈವ್ ಸೆವೆನ್ ನೈನ್ ಲೆವೆನ್ ಹಿಂಗೆ ಈ ಒನ್ ನಂಬರ್ನ ಕೂಡಿಸ್ಕೋ ಹಾಂ ಆ ಹಾರ್ಡ್ ನಂಬರ್ನ ಕೂಡಿಸ್ಕಂತ ಹೋಗಿದ್ದೇನೆ ಆವಾಗ ನನಗೆ ಉತ್ತರ ಬರುತ್ತೆ ಇದಕ್ಕೆ ಸರಿಯಾದ ಉತ್ತರ ತರ್ಟಿ ನೈನ್ ತರ್ಟಿ ನೈನ್ ಆಪ್ಷನ್ಸ್ ಸಿ ಆಪ್ಷನ್ಸ್ ಸಿ ತರ್ಟಿ ನೈನ್ ಇಸ್ ದ ರೈಟ್ ಆನ್ಸರ್ ಸರಿನಾ ನೆಕ್ಸ್ಟ್ ನಾನು ಎಲ್ಲ ಬಿಟ್ಟು ನಾನೇ ಮಾಡ್ತಾ ಇದ್ರೆ ನೀವು ಯಾವಾಗ ಮಾಡೋದು ನೋಡಿ ಈ ಪ್ರಶ್ನೆ ನೋಡಿ ನೈಂಟಿ ಸಿಕ್ಸ್ ಎ ಎಂಬ ವ್ಯಕ್ತಿ ಬಿ ಎಂಬಿ ಬಿ ವ್ಯಕ್ತಿಗಿಂತ ಶೇಕಡ ಹತ್ತರಷ್ಟು ಹೆಚ್ಚಾಗಿ ಸಂಪಾದಿಸಿರುತ್ತಾನೆ ಆದರೆ ಶೇಕಡ ಹದಿನೈದರಷ್ಟು ಸಿಗಿಂತ ಕಡಿಮೆ ಸಂಪಾದನೆ ಮಾಡಿರುತ್ತಾನೆ ಹಾಗಾದರೆ ಬಿ ಯು ಎಂಬತ್ತೈದು ರೂಪಾಯಿ ಸಂಪಾದಿಸಿದರೆ ಸಿ ಸಂಪಾದನೆ ಎಷ್ಟು ಸಿ ಸಂಪಾದನೆ ಎಷ್ಟು ಏಳರೆ ಇದನ್ನು ನೀವು ನೀವೇ ನೀವೇ ಸ್ವಂತವಾಗಿ ಮಾಡಿ ನಿಮಗೆ ಇದ್ದ ಕಾರಣಕ್ಕೆ ನಾನು ಟೆಲಿಗ್ರಾಮ್ ಚಾನಲ್ ಅಥವಾ ಆ್ಯಪ್ನಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಹಾಕಿರ್ತೇನೆ ನೆಕ್ಸ್ಟು ನೆಕ್ಸ್ಟ್ ನೋಡಿ ಒಂದು ರೈಲು ಒಂದು ರೈಲು ಪ್ರತಿ ಗಂಟೆಗೆ ಐವತ್ನಾಲ್ಕು ಕಿಲೋಮೀಟರ್ ಹೋಗುತ್ತೆ ಅದೇ ರೀತಿ ಆ ರೈಲು ನೂರ ಐವತ್ತು ಮೀಟರ್ ಉದ್ದದ ಒಂದು ಬ್ರಿಡ್ಜ್ ಆಡುತ್ತೆ ಹದಿನೈದು ಸೆಕೆಂಡ್ ತೆಗೆದುಕೊಳ್ಳುತ್ತೆ ನಮಗೆ ಫಾರ್ಮುಲಾ ಸ್ಪೀಡ್ ಈಸ್ ಇಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಈ ಫಾರ್ಮುಲಾ ಉಪಯೋಗಿಸ್ಕೊಂಡ್ಬಿಟ್ಟು ಇದಕ್ಕೆ ನೀವು ಉತ್ತರ ಕಂಡು ಇದಕ್ಕೆ ಸರಿಯಾದ ಉತ್ತರಗಳನ್ನು ಹೇಳ್ತಾನೆ ಆದರೆ ನೀವು ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬೇಕು ನೀವು ಎಂಬತ್ತು ಮೀಟ್ರ್ ಸರಿಯಾದ ಉತ್ತರ ಆ ಫಾರ್ಮುಲಾ ಹಾಕ್ಕೊಂಡು ನೀವು ಮಾಡಿ ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಯಾರೋ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಯಾರೋ ಯಾರಪ್ಪ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಅರಗ ಜ್ಞಾನೇಂದ್ರ ಪೊಲೀಸ್ ಇಲಾಖೆಗೆ ಇವರು ಗೃಹ ಸಚಿವರು ಭಾಳ ಹತ್ತಿರದಲ್ಲಿರ್ತಾರೆ ಪೊಲೀಸ್ ಇಲಾಖೆ ಎಲ್ಲ ಇರುತ್ತೆ ಸೊ ಅದರಿಂದ ನಾವು ಪೊಲೀಸ್ ಎಕ್ಸಾಮಲ್ಲಿ ಬರೀಬೇಕಾದ್ರೆ ಯಥೇಚ್ಛವಾಗಿ ಗೃಹ ಸಚಿವರ ಬಗ್ಗೆ ಕೇಳ್ತಾರೆ ಗೃಹ ಸಚಿವರ ಕಾರ್ಯಗಳು ಕೆಲಸಗಳು ಅಥವಾ ಪ್ರೆಸೆಂಟ್ ಇರ್ತಕ್ಕಂಥ ಗೃಹ ಸಚಿವರು ಯಾರು ಅಂತ ಕೇಳ್ತಾ ಹೋಗ್ತಾರೆ ನಮಗೆ ನೆನಪಿರಬೇಕು ಅರಗ ಜ್ಞಾನೇಂದ್ರ ನೆಕ್ಸ್ಟು ನೋಡಿ ಅಪ್ಡೇಟ್ ಮಾಡಿರೋ ಪ್ರಶ್ನೆ ಆರ್ ಬಿ ಐ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರ ಹಣಕಾಸು ನೀತಿ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರ ಹಣಕಾಸು ನೀತಿ ಸಮಿತಿ ಸಭೆ ನಂತರ ರೆಪೋ ದರ ಎಷ್ಟೋ ರೆಪೊ ದರ ಎಷ್ಟೋ ಎಸ್ ಸರಿಯಾದ ಉತ್ತರ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಯಾವಾಗ ಜೂನ್ ತಿಂಗಳ ಜೂನ್ ಎರಡು ಸಾವಿರದ ಇಪ್ಪತ್ತೆರಡು ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಕೇಳಿದರೆ ಈ ಎರಡು ಪಿ ಸಿ ಸಿ ಪಿ ಸಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಎರಡರ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಈ ಸಿ ಡಿ ಎಸ್ ಹುದ್ದೆ ನಾವು ಕೇಳಿ ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತ ಮೊದಲ ಚೀಫ್ ಡಿಫೆನ್ಸ್ ಸ್ಟಾಫ್ ಬಿಪಿನ್ ರಾವತ್ ರವರು ಆಗಿದ್ದರು ಈ ಸಿ ಡಿ ಎಸ್ ಹುದ್ದೆ ಅರ್ಹ ವಯಸ್ಸಿನ ಮಿತಿ ಎಷ್ಟೋ ವಯಸ್ಸಿನ ಮಿತಿ ಇದಕ್ಕೆ ಅರುವತ್ತೆರಡು ವರ್ಷ ಸರಿಯಾದ ಉತ್ತರ ಅರುವತ್ತೆರಡು ವರ್ಷ ಸರಿಯಾದ ಉತ್ತರ ಗಳಿದರೆ ಕಂಪ್ಲೀಟ್ ನಾನು ಎರಡು ಸಾವಿರದ ಇಪ್ಪತ್ತೆರಡವರೆಗೆ ಎಲ್ಲ ಕ್ವಶನ್ ಪೇಪರ್ನ ಮುಗಿಸ್ಕೊಡ್ತೀನಿ ಇವತ್ತು ಕಂಪ್ಲೀಟ್ ಆಗಿರೋದು ಸಿ ಪಿ ಸಿ ಎರಡು ಸಾವಿರದ ಎರಡು ಹಾಗೂ ನೆಕ್ಸ್ಟು ನಾನು ನಾಳೆ ಎ ಪಿ ಸಿ ಎರಡು ಸಾವಿರದ ಎರಡು ಇವರ ಇದು ಆಗಿಬಿಟ್ರೆ ನಮಗೆ ಎರಡು ಸಾವಿರದ ಎರಡನೇ ವರ್ಷದ್ದು ಕಂಪ್ಲೀಟ್ ಮುಗಿದೋಗುತ್ತೆ ಎ ಪಿ ಸಿ ಎರಡು ಸಾವಿರದ ಎರಡು ಇವೆರಡರಲ್ಲಿ ಈ ಈ ಕ್ವಶನ್ ಪೇಪರಲ್ಲಿ ಕಂಪ್ಲೀಟ್ ಆಯಿತು ಇದರಲ್ಲಿ ಏನೇ ಡೌಟ್ಸ್ ಇದ್ರು ಫಸ್ಟ್ ಈ ಕಂಪ್ಲೀಟ್ ಈ ಕ್ವಶನ್ ಪೇಪರಲ್ಲಿ ಕಂಪ್ಲೀಟ್ ಮುಗಿಬೇಕು ಏನೇ ಡೌಟ್ಸ್ ಇದ್ದರೂ ಸಮೇತ ನೀವು ಅಪ್ಲಿಕೇಶನಲ್ಲಾಯಿತು ಅಥವಾ ಟೆಲಿಗ್ರಾಮ್ ಚಾನಲ್ ಆಯಿತು ಅಥವಾ ನೀವು ಇದೇ ಯೂಟ್ಯೂಬಲ್ಲಾಯಿತು ನೀವು ನನಗೆ ಕಾಮೆಂಟ್ ಮಾಡಿ ಅದಕ್ಕೆ ಸರಿಯಾದ ಉತ್ತರ ಅಥವಾ ಏನೇ ಇದ್ದರೂ ಅದನ್ನು ನಾನು ಹುಡುಕಿ ಸರಿಯಾದ ಉತ್ತರವನ್ನು ಹೇಳ್ತೇನೆ ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಅರವತ್ತ್ನಾಲ್ಕು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ಕ್ವಿಜ್ ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ